ನಮಸ್ಕಾರ. ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಭಟ್. ಇಂದು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಮತ್ತು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿಯವರು ಇದ್ದಾರೆ. ಶ್ರೀ ಕೃಷ್ಣ ಗುರುಜಿ, ಸ್ವಾಗತ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಬಹಳ ಥರದ ಮುದ್ರೆಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಜ್ಞಾನ ಮುದ್ರೆ, ಚಿನ್ ಮುದ್ರೆ, ಚಿನ್ಮಯ ಮುದ್ರೆ, ವಾಯು ಮುದ್ರೆ, ಆದಿ ಮುದ್ರೆ, ಬ್ರಹ್ಮ ಮುದ್ರೆ, ಹೀಗೆ ಬಹಳ ಥರದ್ದು ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ಯಾವ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಗುರುಜಿ? ಮುದ್ರೆಗಳ ಬಗ್ಗೆ ಸಾಕಷ್ಟು ಮುದ್ರೆಗಳಿದೆ, ಅದಕ್ಕೇನು ತೊಂದರೆ ಇಲ್ಲ. ಆ ಮುದ್ರೆಗಳನ್ನು ಅಭ್ಯಾಸ ಮಾಡುವಂತಹ ಕ್ರಮಗಳನ್ನು ಒಂದೊಂದು ಸಂಚಿಕೆಯಲ್ಲಿ ಸಹ ಒಂದೊಂದು ಹೊಸ ವಿಚಾರಗಳನ್ನು ಹೇಳ್ತಾ ಇರತಕ್ಕಂಥ ಉದ್ದೇಶ ನೆನಪಿನಲ್ಲಿ ಇರಲಿ. ಮಾಡ್ತಕ್ಕಂಥದ್ದು ತಪ್ಪಾಗಬಾರ್ದು, ಸರಳವಾಗಿರತಕ್ಕಂಥದ್ದಾದ್ರೂ ತಪ್ಪಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಪಂಚತತ್ವಗಳನ್ನು ನಾವು ಗುರುತಿಸ್ಕೊಂಡ್ವಿ. ಪಂಚತತ್ವಗಳಲ್ಲಿ ಅಗ್ನಿ, ವಾಯು, ಆಕಾಶ, ಭೂಮಿ, ನೀರು, ಈ ಐದು ತತ್ವಗಳನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ಹೆಬ್ಬೆರಳನ್ನು ಸಂಬಂಧಪಟ್ಟಂತಹ ತತ್ವಗಳ ಬುಡಕ್ಕಿಡ್ತಕ್ಕಂಥದ್ದು, ಅಥವಾ ಬೆರಳುಗಳನ್ನು ಹೆಬ್ಬೆರಳಿನ ಬುಡಕ್ಕಿಡುವುದರ ಮೂಲಕ ಆ ತತ್ವಗಳನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ಈ ಕಡಿಮೆ ಮಾಡ್ಕೊಳ್ಳೋದು ಗೊತ್ತಾಯಿತು, ಜಾಸ್ತಿ ಮಾಡ್ಕೊಳ್ಳೋದು ಗೊತ್ತಾಯಿತು, ಆದರೆ ಅದನ್ನು ಸಮತೋಲನ ಸ್ಥಿತಿಯಲ್ಲಿ ಇಟ್ಕೋಬೇಕಾದರೆ ಏನು ಮಾಡಬೇಕು ಅಂದರೆ, ನೈಸರ್ಗಿಕ ಜೀವನ ಕ್ರಮವನ್ನು ಅಭ್ಯಾಸ ಮಾಡ್ತಾ ಬಂದರೆ ಯಾವ ವಿಕೋಪಗಳು ಆಗಲ್ಲ, ಆರಾಮಾಗಿರ್ತೇವೆ. ಆದರೂ ನಮಗೆ ಆ ತತ್ವಗಳು ಹೆಚ್ಚೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಏನೋ ಒಂದು ಸ್ವಲ್ಪ ಹಾಗನ್ನಿಸ್ತಾ ಇರಬಹುದು. ಕಾಯಿಲೆ ಅನ್ನೋ ಥರ ಅಲ್ಲ, ಅಂದರೆ ಎಷ್ಟೋ ಬಾರಿ ನಮಗೆ ಗೊತ್ತಾಗುತ್ತೆ ನಾಳೆ ಇದೇ ಥರದ ದೈಹಿಕ ವಾತಾವರಣ ಮುಂದುವರೆದರೆ ಜ್ವರ ಬರಬಹುದು, ಈ ರೀತಿಯಾಗಿ ನಮಗೊಂದು ಅಂದಾಜಿರುತ್ತೆ. ಅಂತಹ ಒಂದು ಸೂಕ್ಷ್ಮತೆ ಗೊತ್ತಾದಾಗ, ಯಾವ ತತ್ವದ ಸೂಕ್ಷ್ಮತೆ ನಿಮಗೆ ಗೊತ್ತಾಗುತ್ತೋ ಆ ತತ್ವವನ್ನು ಬ್ಯಾಲೆನ್ಸ್ ಮಾಡ್ಕೊಂಬಿಡಿ. ಬ್ಯಾಲೆನ್ಸ್ ಮಾಡ್ಕೋಬೇಕಾದ್ರೆ ಏನಾದರೂ ಜಲತತ್ವ ಬ್ಯಾಲೆನ್ಸ್ ಮಾಡಬೇಕಾ? ಹೀಗೂ ಬೇಡ, ಹೀಗೂ ಬೇಡ. ಬೆರಳಿನ ತುದಿಯನ್ನು ಒಂದಕ್ಕೊಂದು ಸ್ಪರ್ಶ ಮಾಡ್ತಕ್ಕಂಥದ್ದು ಜಲತತ್ವದ ಬ್ಯಾಲೆನ್ಸ್, ಭೂತತ್ವದ ಬ್ಯಾಲೆನ್ಸ್, ಆಕಾಶ ತತ್ವದ ಬ್ಯಾಲೆನ್ಸ್, ವಾಯುತತ್ವದ ಬ್ಯಾಲೆನ್ಸ್. ಈ ರೀತಿಯಾಗಿ ಬ್ಯಾಲೆನ್ಸ್ಡ್ ಆಗಿ ನಾವು ತತ್ವಗಳನ್ನು ಅಭ್ಯಾಸ ಮಾಡ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಅದನ್ನು ಮೀರಿಯೂ ತೊಂದರೆಗಳು ಬಂದರೆ ಸಂಬಂಧಪಟ್ಟ ಮುದ್ರೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಇದಂತೂ ಭಾಳ ಸುಲಭ ಆಗೋಯ್ತು ಗುರುಜಿ. ಈಗ ಯಾವ ಹೊಸ ಮುದ್ರೆ ಬಗ್ಗೆ ಹೇಳ್ತೀವಿ ನೋಡಿ. ವಾಯುಮುದ್ರೆಯನ್ನು ನಾವು ಅಭ್ಯಾಸ ಮಾಡಿ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ವಿ. ಅದಾ ವಾಯುಮುದ್ರೆಗೆ ನಾವು ಹೀಗಿಟ್ಕೊಳ್ತಾ ಇದ್ವಿ, ತೋರು ಬೆರಳು ಮತ್ತು ಹೆಬ್ಬೆರಳು. ಈಗ ಆಕಾಶ ಮುದ್ರೆ, ಆಕಾಶ ತತ್ವ ಯಾವುದು? ಮಧ್ಯದ ಬೆರಳು ಆಕಾಶ ತತ್ವ. ಆಕಾಶ ಮುದ್ರೆಯನ್ನು ಮಾಡಬೇಕಾದ್ರೆ ಇವಾಗಿಂದು ಮಾತಾಡಿದ ಹಾಗೆ ಸಮತೋಲನವನ್ನು ಮಾಡ್ತಕ್ಕಂಥದ್ದು ಮಧ್ಯದ ಬೆರಳು ಮತ್ತು ಹೆಬ್ಬೆರಳನ್ನು ಸ್ಪರ್ಶ ಮಾಡಲು, ಉಳಿದ ಬೆರಳುಗಳು ನೀಳವಾಗಿ ಹೀಗಿರುತ್ತೆ. ಇಷ್ಟಿದ್ರೆ ಇದು ಆಕಾಶ ಮುದ್ರೆ. ಆಕಾಶ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ಆಗುವಂತಹ ಅನುಕೂಲಗಳು ಏನು ಅಂದರೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಆಕಾಶ ಮುದ್ರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮುದ್ರೆ. ಹೃದಯಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಆಗಲಿ, ಇದೊಂಥರ ಜನರಲ್ ಮೆಡಿಸಿನ್ ಫಾರ್ ಹಾರ್ಟ್ ಪ್ರಾಬ್ಲಮ್ಸ್. ಇದು ಆಕಾಶ ಮುದ್ರೆ. ಆಕಾಶ ಮುದ್ರೆ ಇದನ್ನ ಬ್ಯಾಲೆನ್ಸ್ಡ್ ಮಾಡೋದಕ್ಕೂ ಇದನ್ನೇ ಉಪಯೋಗಿಸೋದು. ಅದು ಆಕಾಶ ತತ್ವವನ್ನು ಬ್ಯಾಲೆನ್ಸ್ ಮಾಡೋಕ್ಕೆ, ಅದೇ ಥರ ಹಾರ್ಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಹೃದಯ ಮುದ್ರೆ. ಆಕಾಶ ಮುದ್ರೆಯನ್ನು ಮಾಡೋದ್ರಿಂದ ಹಾಗಾಗುತ್ತೆ. ಇದಾದ ನಂತರ ಶೂನ್ಯ ಮುದ್ರೆ. ಶೂನ್ಯ ಮುದ್ರೆ ಅಂದರೆ ಆಕಾಶ ಮುದ್ರೆಯನ್ನು ಏನಿಟ್ಕೊಂಡಿದ್ರೋ ಇದೇ ಕೆಲಸವನ್ನೇ ಈ ಬೆರಳನ್ನು ಮಡಿಸೋದು, ಹೆಬ್ಬೆರಳನ್ನು ಬುಡಕ್ಕಿಡೋದು, ಕ್ಲೋಸ್ ಮಾಡೋದು. ಇದನ್ನು ಯಾವಾಗ ಮಾಡ್ತಾ ಇದ್ವಿ? ಕಡಿಮೆ ಮಾಡಲಿಕ್ಕೆ. ಅವಾಗ ನಾವು ಅದನ್ನ ಮುದ್ರೆಗಳ ಬಗ್ಗೆ ಮೂಲಭೂತವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೋಬೇಕಾದ್ರೆ ಇದನ್ನ ಅಭ್ಯಾಸ ಮಾಡಿದ್ವಿ. ತತ್ವಗಳನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ. ಇದಕ್ಕೆ ಸೂಕ್ತವಾಗಿರ್ತಕ್ಕಂತಹ ನಾಮಕರಣವನ್ನು ಮಾಡಿ ಅದರ ಸಹಿತ ಇದರಿಂದ ಆಗುವಂತಹ ಬೇರೆ ಬೇರೆ ಲಾಭಗಳು ಏನು ಅನ್ನೋದನ್ನು ಇವಾಗ ತಿಳ್ಕೊಳ್ತಾ ಇದ್ದೀವಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ಮಧ್ಯದ ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಇಟ್ಟು ಬಾಕಿ ಬೆರಳುಗಳನ್ನು ನೇರವಾಗಿ ಇಟ್ಕೊಳ್ಳುವುದರಿಂದ ಇದನ್ನು ಶೂನ್ಯ ಮುದ್ರೆ ಅಂತ ಹೇಳ್ತೇವೆ. ಈ ಶೂನ್ಯ ಮುದ್ರೆಯನ್ನು ಅಭ್ಯಾಸ ಮಾಡೋದರಿಂದ ಕಿವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ನಿವಾರಣೆಯನ್ನು ಪಡೆಯಬಹುದು. ಕಿವಿ ಕೇಳಿಸದೇ ಇರತಕ್ಕಂಥದ್ದು, ಕಿವಿಯಲ್ಲಿ ವ್ಯಾಕ್ಸ್ ಕಲೆಕ್ಷನ್ ಆಗ್ತಕ್ಕಂಥದ್ದು ಇದರಿಂದ. ಹಂಗಂದ್ಬಿಟ್ಟು ಇದನ್ನು ಇಟ್ಕೊಂಡ್ರೆ ವ್ಯಾಕ್ಸ್ ಕ್ಲೀನ್ ಆಗುತ್ತೆ ಅಂತ ಅಲ್ಲ.
ಶೇಖರಣೆ ಆಗದು ಸೆಲಿಡಿಫೈ ಆಗದಲ್ಲಿ ಸ್ವಲ್ಪ ಕರಗಿ ಸರಿ ಹೋಗುತ್ತೆ. ಕಿವುಡುತನವನ್ನು ನಿವಾರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಜಾಣ ಕಿವುಡಿಗಲ್ಲ. ಕಿವಿ ನೋವಿದ್ದಾಗ, ಕಿವಿ ನೋವಿದ್ದಾಗಲೇ ಇದು ತುಂಬ ಅನುಕೂಲ ಆಗೋದು. ಕಿವಿ ನೋವಿದ್ದಾಗ ತುಂಬ ಅನುಕೂಲ. ಕಿವಿಗೆ ಸಂಬಂಧಪಟ್ಟಿದ್ದು, ಕಿವಿಗೆ ಸಂಬಂಧಪಟ್ಟಿದ್ದು ಅಂದ ತಕ್ಷಣ ಮತ್ತೊಂದು ವಿಚಾರ ನಮ್ಗೇನು ಗೊತ್ತಾಗಬೇಕು, ಕಿವಿ ಆಜ್ಞಾಚಕ್ರದ ವ್ಯಾಪ್ತಿಗೆ ಬರುವಂತಹ ಒಂದು ಅಂಗಾಂಗ, ಪಿಟ್ಯುಟರಿ ಗ್ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು. ಶೂನ್ಯ ಮುದ್ರೆಯನ್ನು ಮಾಡುವುದರಿಂದ ಕಿವಿ ನೋವು ನಿವಾರಣೆ ಆಗುತ್ತೆ ಎಂದರೆ ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಆಜ್ಞಾಚಕ್ರವನ್ನು ಪ್ರಚೋದಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬಹುದು. ಬೇಕಾದಷ್ಟು ಪ್ರಾಪಂಚಿಕವಾಗಿ ಅಗೋಚರ ಶಕ್ತಿಗಳಿವೆ, ಅವನ್ನು ನಾವು ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಗುರುತಿಸಿ ಅದನ್ನು ಆರಾಧಿಸ್ತೇವೆ. ಅಂತಹ ಒಂದು ಶಕ್ತಿಗಳನ್ನು ನಾವು ಒಲಿಸಿಕೊಳ್ಳಬೇಕಾದ್ರೆ ಪ್ರಭಾವಲಯದಲ್ಲಿ ಇರಬಹುದು. ನೋಡಿ, ಅತ್ಯಂತ ಸರಳವಾಗಿ ನಾವು ಪ್ರಭಾವಲಯದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯೋಗವನ್ನು ಇವಾಗ ತಿಳಿಸ್ಕೊಡ್ತೇನೆ. ಹೆಬ್ಬೆರಳಿನಿಂದ ಒಂದು ಕೈಯ ಅಂಗೈಯನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಈ ಕೈಯಿಂದ ಈ ಕೈಯನ್ನು ಪ್ರೆಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಉಜ್ಜಿ, ಶಾಖ ಉತ್ಪತ್ತಿ ಆಗು, ಚೆನ್ನಾಗಿ ಉಜ್ಜಿ, ಇನ್ನೂ ಉಜ್ಜಿ. ಈಗ ಎರಡೂ ಕೈಯನ್ನು ಪರಸ್ಪರ ಒತ್ತಿ, ತಕ್ಷಣ ಬಿಡಿ, ಕಣ್ಣುಗಳನ್ನು ಮುಚ್ಚಿ, ಎರಡೂ ಕೈಗಳ ಮಧ್ಯಭಾಗವನ್ನೇ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ಯಾವುದೋ ಒಂದು ರೀತಿಯ ಶಕ್ತಿಯ ಹರಿವು ನಿಮ್ಮ ಎರಡೂ ಕೈಗಳ ಮಧ್ಯ ಏರ್ಪಾಡಾಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಈಗ ಕೈಗಳನ್ನು ನಿಧಾನವಾಗಿ ಸುತ್ತುತ್ತಾ ಬನ್ನಿ. ಆ ಶಕ್ತಿ ಕಣ್ಬಿಡಿ, ತೊಂದರೆ ಇಲ್ಲ, ಗಮನ ಅಲ್ಲೇ ಇರಲಿ. ಇವಾಗ ನೋಡಿ ಆ ಶಕ್ತಿ, ನೋಡಿ ಕೈಯನ್ನು ಹಿಂಗೆ ಹತ್ತಿರ ತಗೊಂಡು ಹೋದರೆ ಆ ಶಕ್ತಿಯನ್ನು ಒತ್ತಿದಂತಹ ಅನುಭವ ಆಗುತ್ತೆ. ಸ್ವಲ್ಪ ದೂರ ಹೋಗ್ತಾ ಹೋದರೆ ಆ ಶಕ್ತಿಯ ಸಾಂದ್ರತೆ ಕಡಿಮೆ ಆಗ್ತಾ ಬರುತ್ತೆ. ಚೆನ್ನಾಗಿಲ್ವಾ? ಹೀಗೆ ಮಾಡ್ತಾ ಇರಿ, ನೋಡಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೇ. ಪ್ರಭಾವಲಯದಲ್ಲಿ ಹರಿತಾ ಇರತಕ್ಕಂತಹ ಶಕ್ತಿ ಇದೇ. ನಾನು ಆಗಲೇ ತಿಳಿಸಿದ ಹಾಗೆ ಸುಮಾರು 4,000 ನರದ ಟರ್ಮಿನಲ್ಸು ಬೆರಳುಗಳ ತುದಿಯಲ್ಲಿದೆ ಅನ್ನಲ್ಲ, ಆ ಥರ ಕಿವಿಗಳಿಂದ, ಮೂಗಿನ ತುದಿಯಿಂದ, ಗಲ್ಲದಿಂದ, ಕೈಕಾಲಿನ ಬೆರಳುಗಳಿಂದ, ಹೀಗೆ ಶಕ್ತಿಯ ಹರಿವು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಆಗ್ತಾ ಇರತಕ್ಕಂತಹ ಎನರ್ಜಿ ಎಕ್ಸ್ಚೇಂಜನ್ನು ಇನ್ವರ್ಡ್ ಆಗಿ ಬೈಪಾಸ್ ಸರ್ಕ್ಯೂಟ್ ಏನು ಹೇಳಿದೆ ಆ ಥರ ಮಾಡ್ಕೊಳ್ಳೋದಕ್ಕೋಸ್ಕರ ಮುದ್ರೆ ಮಾಡೋದು. ಅಂದರೆ ಏನು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಶಕ್ತಿ ಇದು. ಈ ತರಹ ಧನಾತ್ಮಕ ಶಕ್ತಿಯನ್ನು ನಮಗೆ ನಾವೇ ತಗೊಳ್ಳೋದಕ್ಕೆ ಮಾಡುವುದಕ್ಕೆ ಅತ್ಯಂತ ಒಳ್ಳೆಯ ಮುದ್ರೆ. ಆ ಮುದ್ರೆ ಬಗ್ಗೆ ತಿಳಿಸೋದಕ್ಕೆ ಈ ವಿವರಣೆ ಕೊಟ್ಟಿದ್ದು, ಏಕೆಂದರೆ ಆ ಮುದ್ರೆ ನೋಡೋದಕ್ಕೆ ಚಿಕ್ಕದಾಗಿದ್ದರೂ ಅದಕ್ಕೆ ಅಷ್ಟು ಶಕ್ತಿ ಇದೆ. ಪೃಥ್ವಿ ಮುದ್ರೆ, ಉಂಗುರದ ಬೆರಳು ಹೆಬ್ಬೆರಳನ್ನು ಒಂದಕ್ಕೊಂದು ಸ್ಪರ್ಶ ಮಾಡಿ ಬಾಕಿ ಬೆರಳುಗಳನ್ನು ನೀಳವಾಗಿ ಇಟ್ಕೊಳ್ತಕ್ಕಂಥದ್ದು ಭೂಮಿ ತತ್ವ. ಇದು ನರಗಳಿಗೆ ಸಂಬಂಧಪಟ್ಟ ಹಾಗೂ ಸಹ ತುಂಬ ಅದ್ಭುತವಾದ ಕೆಲಸವನ್ನು ಮಾಡುತ್ತೆ. ಜೊತೆಗೆ ನೀವು ಅರಿಶಿನ ಅಥವಾ ಕುಂಕುಮ, ವಿಭೂತಿ ಈ ಥರದ ಭಸ್ಮವನ್ನು ಧರಿಸಬೇಕಾದ್ರೂ ಈ ಉಂಗುರದ ಬೆರಳಿನಲ್ಲಿ ಅದನ್ನು ತಗೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಹೀಗೆ ಸರಿ ಮಾಡಿಕೊಂಡು ಹೆಬ್ಬೆರಳಿನಲ್ಲಿ ಆಮೇಲೆ ಅದನ್ನು ಧರಿಸುವಂಥ ಅಭ್ಯಾಸವನ್ನು ಮಾಡೋದು ಮುಂಚಿನಿಂದ ಬಂದಿರತಕ್ಕಂತಹ ಕ್ರಮ. ಇದು ಸಾಂಪ್ರದಾಯಿಕವಾಗಿ ಬಂದಿರೋದನ್ನು ನಾವು ಈಗ ವೈಜ್ಞಾನಿಕ ವಿಶ್ಲೇಷಣೆಯ ಹಿನ್ನೆಲೆಯಲ್ಲಿ ತಿಳ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೀವಿ ವಿನಃ ಆ ಕ್ರಮ ನಮಗೆ ಕಾರಣ ಗೊತ್ತಿರಲಿಲ್ಲ. ಯಾಕೆ ಗೊತ್ತಿರಲಿಲ್ಲ ಅಂದರೆ ಹಿಂದೆ ದೊಡ್ಡವರನ್ನ ಕೇಳೋಕ್ಕೆ ಚಿಕ್ಕವರು ಹೆದರ್ಕೊಳ್ಳೋರು, ದೊಡ್ಡವರು ಚಿಕ್ಕವ್ರಿಗೆ ಏನಕ್ಕೆ ಹೇಳ್ಕೊಡ್ಬೇಕು, ಅದರಿಂದ ಏನು ಪ್ರಯೋಜನ ಇಲ್ಲ, ಹೇಳಿದ್ದನ್ನು ಮಾಡಿದ್ರೆ ಸಾಕು ಅಂತ ಇವರು ಬಂದರು. ಇದನ್ನು ನಾವೀಗ ಜನರೇಷನ್ ಗ್ಯಾಪ್ ಅಂತಕ್ಕಂಥ ಒಂದು ನಾಮಕರಣವನ್ನು ಮಾಡಿ ಅವ್ರು ಮಾಡ್ತಾಯಿದ್ರು, ಏನೋ ಗೊಡ್ಡು ಸಂಪ್ರದಾಯ ಮಾಡ್ತಾಯಿದ್ರು ಅಂತ ಹೇಳಿ ನಾವು ಬಿಟ್ಕೊಂಡ್ಬರ್ತಾ ಇದ್ವಿ. ಅದರ ಹಿನ್ನೆಲೆಯಲ್ಲಿ ಇರತಕ್ಕಂಥ ಒಂದು ಆರೋಗ್ಯದ ವೈಜ್ಞಾನಿಕ ಕಾರಣವನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿರಲಿಲ್ಲ. ಈಗ 1,000 ಆದಮೇಲೆ ವಿದೇಶಿಯರು ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಗಳನ್ನು ಅಳವಡಿಸ್ಕೊಂಡು ಅವರು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಾವು ಏನೋ ಇದೆ ಅಂದ್ಕೊಂಡು ಮತ್ತೆ ನಾವು ರಿಸರ್ಚ್ ಮಾಡ್ತಾ ಇದ್ವಿ. ಕಳೆದೋಗಿದ್ದನ್ನು ಮತ್ತೆ ಹುಡುಕಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮುದ್ರೆ ಪೃಥ್ವಿ ಮುದ್ರೆ ಆಗ್ಬೋದಮ್ಮ. ಗೊತ್ತಾಯ್ತಾ? ಪೃಥ್ವಿ ಮುದ್ರೆ ಹೀಗೆ ಮಾಡ್ತೀರಾ, ಪೃಥ್ವಿ ಮುದ್ರೆಯ ಮುಂದುವರಿದ ಭಾಗ
ಈ ಪೃಥ್ವಿಗೆ ಸಂಬಂಧಪಟ್ಟಂತಹ ಬೆರಳು ಇದ್ಯಾವುದು? ಭೂಮಿತತ್ವ. ಭೂಮಿತತ್ವದ ಬೆರಳಿಗೆ ಹೆಬ್ಬೆರಳನ್ನ ನೀವು ಸ್ಪರ್ಶ ಮಾಡಿದ್ರೆ ಪೃಥ್ವಿ ಮುದ್ರೆ ಆಯ್ತು. ಇದೇ ಬೆರಳನ್ನ ಹೆಬ್ಬೆರಳಿನ ಬುಡಕ್ಕಿಟ್ಟು ಹೆಬ್ಬೆರಳಿನಿಂದ ನೀವು ಸ್ವಲ್ಪ ಒತ್ತಿ ಹಿಡಿದರೆ ಈ ಹಿಂದೆ ಮಾತಾಡಿದಂತೆ ಭೂಮಿಯ ತತ್ವವನ್ನು ನೀವು ಕಡಿಮೆ ಮಾಡ್ತಿದ್ರಾ ಜಾಸ್ತಿ ಮಾಡ್ತಾ ಇದ್ದೀರಾ? ಕಡಿಮೆ ಮಾಡ್ತಾ ಇದ್ದೀರಾ. ಕಡಿಮೆ ಮಾಡುವಂತಹ ಈ ಮುದ್ರೆಯನ್ನ ಸೂರ್ಯ ಮುದ್ರೆ ಅಂತ ಹೇಳಿ ಕರಿತೇವೆ. ಗೊತ್ತಾಗ್ತಾ ಇದೆಯಾ? ಸೂರ್ಯ ಮುದ್ರೆಯನ್ನು ಮಾಡೋದ್ರಿಂದ ಅನುಕೂಲ ಏನು? ಥೈರಾಯ್ಡ್ ಗ್ಲ್ಯಾಂಡಿಗೆ ಅನುಕೂಲ ಆಗತ್ತೆ. ಥೈರಾಯ್ಡ್ ಗ್ಲ್ಯಾಂಡಿಗೆ ಅನುಕೂಲ ಆಗುತ್ತೆ, ಮತ್ತೆ ಕೊಬ್ಬಿನ ಅಂಶವನ್ನ ಕರಗಿಸುತ್ತೆ. ಕೊಲೆಸ್ಟ್ರಾಲಿನ ಅಂಶವನ್ನು ಕಡಿಮೆ ಮಾಡುತ್ತೆ. ತಲೆಯಲ್ಲಿ ಯಾವ್ದಾದ್ರೂ ಟೆನ್ಷನ್ಗಳಾದರೆ, ಯಾವುದಕ್ಕಾದ್ರೂ ಆಗ್ತಾನೆ ಇರುತ್ತೆ ಟೆನ್ಷನ್ಗಳಾದರೆ, ಅದರ ನಿವಾರಣೆಗೆ ಸೂರ್ಯ ಮುದ್ರೆ ತುಂಬ ಅನುಕೂಲ. ನಾವು ಟೆನ್ಷನ್ ಆದಾಗ ಹೀಗೆ ಹಿಡಿದು ಕೂತ್ರೆ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಎರಡು ಕಾರಣ. ಕಾರಣ ಒಂದು, ಮುದ್ರಾ ವಿಜ್ಞಾನದಲ್ಲಿ ಇರ್ತಕ್ಕಂತಹ ಆ ಸರ್ಕ್ಯೂಟ್ ಕಂಪ್ಲೀಟ್ ಆಗೋದ್ರಿಂದ ಸಂಬಂಧಪಟ್ಟಂತಹ ನಿರ್ನಾಳ ಗ್ರಂಥಿಗಳು ಪ್ರಚೋದನೆಗೊಂಡು ನಿಮ್ಮ ಕಾಯಿಲೆ ನಿವಾರಣೆ ಆಗೋದು ಒಂದು. ಎರಡನೇದು, ಟೆನ್ಷನ್ ಕಡಿಮೆ ಆಗೋದಕ್ಕೆ ಏನಕ್ಕೆ ನಕ್ಕಿದ್ದು ಅಂದರೆ, ಈ ಥರ ಇಟ್ಕೊಂಡು ಮಾಡೋದ್ರಿಂದ ಕಾನ್ಸಂಟ್ರೇಷನ್ ನಿಮ್ಗೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ ಅಲ್ವಾ? ಎರಡು ವೈಜ್ಞಾನಿಕವೇ, ಒಂದು ಸಹಜವಾಗಿರ್ತಕ್ಕಂಥದ್ದು, ಒಂದು ಮುದ್ರಾ ವಿಜ್ಞಾನ, ಅಷ್ಟೇ ವ್ಯತ್ಯಾಸ. ಇಲ್ಲಿ ನೀವು ಇನ್ನೊಂದನ್ನು ಗಮನಿಸಿದ್ರೋ ಇಲ್ವೋ, ಸೂರ್ಯ ಮುದ್ರೆಯನ್ನು ಸಹ ನಾವು ಥೈರಾಯ್ಡ್ಗೆ ಮಾತಾಡಿದ್ವಿ. ಆ ಕೊಳವೆಗೆ ಸಂಬಂಧಪಟ್ಟಿದ್ದು ಯಾವುದು? ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರಕ್ಕೆ ಆಕಾಶ ತತ್ವ, ಮಧ್ಯದ ಬೆರಳು. ಮಧ್ಯದ ಬೆರಳನ್ನು ನೀವು ಹೆಬ್ಬೆರಳಿನ ಬುಡಕ್ಕೆ ಇಡೋದು ಅಥವಾ ಹೆಬ್ಬೆರಳಿನ ಮಧ್ಯದ ಬೆರಳಿನ ಬುಡಕ್ಕೆ ಇಡೋದು, ಈ ರೀತಿಯಾಗಿ ಮಾಡುವುದರಿಂದಲೂ ಸಹ ಹೈಪೋಥೈರಾಯ್ಡ್ ಹೈಪರ್ ಥೈರಾಯ್ಡನ್ನು ನಾವು ನಿಯಂತ್ರಣಕ್ಕೆ ತರಬಹುದು, ಅದನ್ನು ಮಾತಾಡಿದ್ವಿ. ಸೂರ್ಯ ಮುದ್ರೆಯೂ ಸಹ ಥೈರಾಯ್ಡ್ಗೆ ಅನುಕೂಲ ಆಗುತ್ತೆ ಅಂತ ಮಾತಾಡಿದ್ವಿ. ಇದು ಹೇಗೆ? ಎರಡೂ ಉಪಯೋಗಿಸ್ಬೇಕಾ, ಯಾವುದಾದ್ರೂ ಒಂದು ಉಪಯೋಗಿಸ್ಬೇಕಾ? ಇದಕ್ಕೆ ನಾವು ಒಂದು ಸಣ್ಣ ಉದಾಹರಣೆ ಮೂಲಕ ಆಲೋಚನೆ ಮಾಡೋದಾದರೆ, ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಕಾಯಿಲೆಯನ್ನು ನಾವು ಈ ಒಂದು ವಿಶ್ಲೇಷಣೆಗೆ ತಗೋಣ. ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಅಂದರೆ ಈಗ ಸಕ್ಕರೆ ಕಾಯಿಲೆ. ಈಗಾಗಲೇ ನಾವು ಮಾತಾಡಿರುವಂತೆ, ಒಂದು ಮನೆ ಅಂದಮೇಲೆ ಒಬ್ರಿಗೆ ಒಂದು ಸಕ್ಕರೆ ಕಾಯಿಲೆ ಇರಬೇಕು, ಅದೊಂಥರ ಪದ್ಧತಿ ಹಾಗಾಗಿದೆ. ಆ ಸಕ್ಕರೆ ಕಾಯಿಲೆ ಇರುವಂತಹ ಒಂದು ಸುಮಾರು ಒಂದು 10 ಜನರನ್ನು ನೀವು ಆಯ್ಕೆ ಮಾಡಿಕೊಂಡು, 10 ಜನರನ್ನು ನೀವು ಕೇಳ್ತಾ ಬನ್ನಿ, ಸಕ್ಕರೆ ಕಾಯಿಲೆಗೆ ನೀವು ಯಾವ ಔಷಧಿಯನ್ನು ತಗೊಳ್ತಾ ಇದ್ದೀರಾ ಅಂತ. ಒಬ್ಬರು ಅಲೋಪತಿಗೆ ಸಂಬಂಧಪಟ್ಟಿದ್ದು ಮಾತ್ರೆ ಹೇಳ್ಬೋದು, ಇನ್ನೊಬ್ರು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ಬೋದು, ಇನ್ನೊಬ್ಬರು ಯೋಗ ಪ್ರಾಣಾಯಾಮ ಹೇಳ್ಬೋದು. ಅಲೋಪತಿ ಮಾತ್ರೆಯಲ್ಲೇ ಒಬ್ಬರು ಹೇಳಿದ ಮಾತ್ರೆಯನ್ನು ಮತ್ತೊಬ್ಬರು ಹೇಳಿರಲ್ಲ. ಎಷ್ಟೋ ಬಾರಿ ಒಂದೇ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಳ್ತಾ ಇರ್ತಾರೆ, ಮಾತ್ರೆಗಳನ್ನು ಬೇರೆ ಬೇರೆ ತಗೊಳ್ತಾ ಇರ್ತಾರೆ. ಆದರೆ ಕಾಯಿಲೆ ಒಂದೇ, ಆ ಒಂದು ಪ್ಯಾನ್ಕ್ರಿಯಾಸ್ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಪ್ರಮಾಣದ ಉತ್ಪತ್ತಿಯಾಗುವ ವ್ಯತ್ಯಾಸದಿಂದ ಬಂದಿರತಕ್ಕಂತಹ ಸಕ್ಕರೆ ಕಾಯಿಲೆಗೆ ಇಷ್ಟೆಲ್ಲ ನಾವು ಸರ್ಕಸ್ಗಳನ್ನು ಮಾಡಿ ತಗೊಳ್ತೇವೆ. ಅಂದರೆ ಕಾಯಿಲೆ ಒಂದೇ, ಅದಕ್ಕೆ ಪಡಿತಾ ಇರತಕ್ಕಂಥ ಚಿಕಿತ್ಸೆಗಳು, ಔಷಧೋಪಚಾರಗಳು ಎಲ್ಲ ಬೇರೆ 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 ಬೇರೆ. ಇದರಿಂದ ಒಂದನ್ನು ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಕಾಯಿಲೆ ಯಾವುದಾದ್ರೂ ಇರಲಿ, ಆ ಮಾತ್ರೆ ತಗೊಳ್ಳೋರು ಸರಿನಾ, ಈ ಮಾತ್ರೆ ತಗೊಳ್ಳೋರು ಸರಿನಾ, ಎಲ್ಲರೂ ಸರಿ. ಅವರ ದೇಹಕ್ಕೆ ಆ ಒಂದು ಪದ್ಧತಿ ಒಗ್ತಾ ಇದೆ, ಅದನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲೂ ಸಹ ಯಾವ ಒಂದು ಪದ್ಧತಿ ನಿಮಗೆ ಅನುಕೂಲ ಆಗುತ್ತೆ, ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ನೀವು ಈ ಮಧ್ಯದ ಬೆರಳು ಹೆಬ್ಬೆರಳಿನ ಕಾಂಬಿನೇಷನನ್ನು ಉಪಯೋಗಿಸ್ಕೊಳ್ತೀರಾ ಅಥವಾ ಸೂರ್ಯ ಮುದ್ರೆಯನ್ನು ಮಾಡ್ತೀರಾ, ಏನನ್ನು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅದನ್ನು ಪ್ರಾಯೋಗಿಕವಾಗಿ ನೀವು ಮಾಡಿಕೊಂಡು ನಿಮ್ಗೆ ಅದು ಯಾವುದು ಹೋಗುತ್ತೆ ಅದನ್ನು ನೀವು ಮಾಡಿ ವಾಸಿ ಆಗುತ್ತೆ. ಸರಿ ಗುರುಜಿ, ಹೈಪರು ಮತ್ತೆ ಹೈಪೋಗೆ ಎರಡಕ್ಕೂ ಅದು ವ್ಯತ್ಯಾಸವಾಗಿ ಮಾಡಬೇಕು. ಹೌದು, ಒಟ್ಟಿನಲ್ಲಿ ಎರಡರ ಯಾವುದರಲ್ಲಿ ವ್ಯತ್ಯಾಸ ಆದರೂ ವಿಶುದ್ಧಿ ಚಕ್ರದ ವ್ಯತ್ಯಾಸ ಆಗಿರೋದ್ರಿಂದನೇ ಹಾರ್ಮೋನ್ಗಳ ವ್ಯತ್ಯಾಸ ಆಗಿರೋದು, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇದು. ಇದಾದ ನಂತರ ವರುಣ ಅಂದ್ರೆ ಯಾವುದು? ವರುಣ ಕಲರ್. ವರುಣ ಅಂದ್ರೆ ವರುಣ ನೀರು. ನೀರಿಗೆ ಸಂಬಂಧಪಟ್ಟಾಗೆ ಜಲತತ್ವ ನಾವು ಮಾತಾಡಿದ್ವಿ. ವರುಣ ಮುದ್ರೆಯನ್ನ ಮಾಡಬೇಕಾದ್ರೆ ಜಲವನ್ನ ಬ್ಯಾಲೆನ್ಸ್ ಮಾಡೋದು, ಈಗಾಗಲೇ ಶುರುವಿನಲ್ಲಿ ಹೇಳಿದಾಗೆ ಬ್ಯಾಲೆನ್ಸ್ ಮಾಡತಕ್ಕಂಥದ್ದು ವರುಣ ಮುದ್ರೆ. ಬಾಕಿ 3 ಬೆರಳು ನೀರಳವಾಗಿರುತ್ತೆ. ಈ ರೀತಿಯಾಗಿ ಈ ರೀತಿ ಮಾಡೋದ್ರಿಂದ ಈ ಜಲತತ್ವದ ಸಮತೋಲನ ಕಾಪಾಡಿಕೊಳ್ಳೋದು ಹೇಗಾಗತ್ತೆ ಅಂದರೆ, ರಕ್ತ ಪರಿಚಲನೆಯಿಂದ ಆಗಿರ್ತಕ್ಕಂಥ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಜೀರ್ಣಾಂಗಗಳಿಗೆ ಸಂಬಂಧಪಟ್ಟಂತಹ ರೋಗ, ಸುಕ್ಕು, ಬಿಗಿತ ಇಂತಹ ನಿವಾರಣೆಗಳನ್ನು ಜಲತತ್ವವನ್ನು ನಾವು ಸಮತೋಲನ ಮಾಡೋದ್ರಿಂದ ಮಾಡಬಹುದು.
ವರ್ಣ ಮುದ್ರೆಯಿಂದ ರಕ್ತ ಶುದ್ಧೀಕರಣ, ಜೀರ್ಣಾಂಗಗಳಿಗೆ ಸಂಬಂಧಪಟ್ಟಂತಹ ತೊಂದರೆ ಮತ್ತೆ ಹಿಡಿತ ಬಿಗಿತದ ಉಪಶಮನ, ಇದಿಷ್ಟು ಕೆಲಸ ವರ್ಣ ಮುದ್ರೆಯಿಂದ ಆಗುತ್ತೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಮಾಡೋದನ್ನ ವರ್ಣ ಮುದ್ರೆ ಅಂತಕ್ಕಂಥ ಹೆಸರಿನಲ್ಲಿ ಗುರುತಿಸ್ಕೊಂಡ್ರೆ ಅವಾಗ ಕನ್ಫ್ಯೂಷನ್ಸ್ ಕಡಿಮೆ ಆಗುತ್ತೆ, ಆ ಬ್ಯಾಲೆನ್ಸ್ ಆಗೋದ್ರಿಂದ ರಕ್ತ ಪರಿಚಲನೆ ಇತ್ಯಾದಿಗಳಿಗೆ ಅನುಕೂಲ ಆಗುತ್ತೆ. ಈಗ ವಾಯು ಮುದ್ರೆ, ಆಕಾಶ ಮುದ್ರೆ, ಪೃಥ್ವಿ ಮುದ್ರೆ, ವರ್ಣ ಮುದ್ರೆ ಆಯಿತು. ಮುಂದಿನದು ಗುರುಜಿ, ಜಲೋಧಾರಕ ಮುದ್ರೆ ಅಂತ ದೇಹದಲ್ಲಿನ ಜಲಧಾತುವನ್ನು ಕಡಿಮೆ ಮಾಡೋದಕ್ಕೆ ಅವಾಗಲೇ ಮಾಡಿದ್ವಲ್ಲ, ಏನು ಮಾಡಿದ್ವಿ? ಕಡಿಮೆ ಮಾಡೋದಕ್ಕೆ ಮಾಡಿದ್ದಕ್ಕೆ ಇವಾಗ ಅದಕ್ಕೆ ನಾಮಕರಣ ಮಾಡಿದ್ವಿ. ಮಗು ಹುಟ್ಟಿತ್ತು, ಇವಾಗ ನಾಮಕರಣ ಮಾಡಿದ್ವಿ ಜಲೋಧಾರಕ ಮುದ್ರೆ ಅಂತ. ಏನು ಮಾಡುತ್ತೆ ಅನ್ನೋದನ್ನ ಇವಾಗ ನೀವೇ ಹೇಳಿದೆ. ಅಪಾನ ಮುದ್ರೆ ಅಂತ ಇನ್ನೊಂದು ಮುದ್ರೆ ಇದೆ. ಅಪಾನ ಮುದ್ರೆ ಅಂದರೆ ನೋಡಿ, ಹೀಗೆ ಈ ಕಿರುಬೆರಳು ತೋರು ಬೆರಳು ನೀಳವಾಗಿರುತ್ತೆ, ಮಧ್ಯದ ಎರಡು ಬೆರಳುಗಳು, ಉಂಗುರದ ಬೆರಳು ಮಧ್ಯದ ಬೆರಳನ್ನು ಒಂದಕ್ಕೊಂದು ಸ್ಪರ್ಶ ಮಾಡಿ ಹೆಬ್ಬೆರಳನ್ನು ತುದಿಯನ್ನು ಅದರ ಜೊತೆಗೆ ಸೇರಿಸ್ತಕ್ಕಂಥದ್ದು. ಇದರಿಂದ ಎಲ್ಲರಿಗೂ ಸಂತೋಷವಾಗುವಂತಹ ಕಾಮನ್ ಕಾಯಿಲೆ ಯಾವುದು ಈಗಿಂದು ಮಾತಾಡಿದೆ, ಶುಗರ್. ಡಯಾಬಿಟಿಕ್ ರೋಗಿಗಳಿಗೆ ಇದು ಅನುಕೂಲ. ಇದರಿಂದ ಎರಡು ಅನುಕೂಲ ಇದೆ. ಒಂದು, ಪ್ಯಾನ್ಕ್ರಿಯಾಸ್ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನು ಜಾಸ್ತಿ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಒಂದು. ಎರಡನೇದು, ಮೂತ್ರಪಿಂಡಗಳ ಕಾರ್ಯವನ್ನು ಚೆನ್ನಾಗಿಟ್ಕೊಳ್ಳುತ್ತೆ, ಸಮತೋಲನ ಮಾಡೋದಲ್ಲ. ಅದು ವೀಕ್ ಆಗಿದ್ದರೆ ಕಿಡ್ನಿಯನ್ನು ಸ್ಟ್ರಾಂಗ್ ಮಾಡುತ್ತೆ. ಏನಕ್ಕೆಂದರೆ ವೈಜ್ಞಾನಿಕವಾಗಿ ಕಿಡ್ನಿ ಇಸ್ ದ ಫೈನಲ್ ಫಿಲ್ಟರ್ ಆಫ್ ಅವರ್ ಬಾಡಿ, ವಿಚ್ ಇಸ್ ದ ಫಸ್ಟ್ ಫಿಲ್ಟರ್ ಥೈರಾಯ್ಡ್. ವಿಶುದ್ಧಿ ಚಕ್ರ ಮೊದಲನೇ ಫಿಲ್ಟರು, ಮೂತ್ರಕೋಶ ಕೊನೆಯ ಫಿಲ್ಟರ್. ಸೊ ಅದರ ಒಂದು ಕಾರ್ಯದಕ್ಷತೆಯನ್ನು ಜಾಸ್ತಿ ಮಾಡೋದಕ್ಕೂ ಸಹ ಇದು ಅನುಕೂಲ ಆಗುತ್ತೆ. ಅಪಾನ ಮುದ್ರಾ ಡಯಾಬಿಟಿಕ್ ಅಂಡಿದೆ, ಜ್ಞಾಪಕ ಇರುತ್ತಾ? ಮೂರು ಬೆರಳು, ಇಷ್ಟೊತ್ತು ಎರಡು ಬೆರಳಲ್ಲಿ ಮಾಡ್ತಾ ಇದ್ವಿ, ಈಗ ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತೆ ಹೆಬ್ಬೆರಳು, ಇವುಗಳನ್ನು ಕೂಡಿಸುವುದರಿಂದ ಈ ಒಂದು ಮುದ್ರೆಯನ್ನು ನಾವು ಮಾಡಬಹುದು. ಚಿಕ್ಕವರಿದ್ದಾಗ ಪ್ರಾಣಿಗಳ ಜಿಂಕೆ ಇದಕ್ಕೆ ಅದನ್ನ ಮಾಡ್ತಾ ಇದ್ದಿದ್ರಿಂದನೇ ಹಿಂದಿನ ಕಾಲದವ್ರಿಗೆ ಯಾರಿಗೂ ಡಯಾಬಿಟಿಕ್ ಬರ್ತಿರ್ಲಿಲ್ಲ. ಇವಾಗ ಆ ಆಟಗಳೆಲ್ಲ ಮುಗಿತು, ಬರೀ ಕಂಪ್ಯೂಟರ್ ಕೀಬೋರ್ಡು ಮೊಬೈಲು ಬಂದಿದ್ರಿಂದ ಕಾಯಿಲೆಗಳು ಹುಡ್ಕೊಂಡು ಬರ್ತಾ ಇದ್ರು. ಅದಕ್ಕೆ ಆ ಬಾಲ್ಯವನ್ನು ಜ್ಞಾಪಿಸ್ಕೊಳ್ಳಿ, ಇದು ಯಾವುದು ಬರಲ್ಲ. ಮುಂದಿನದು ಗುರುಜಿ, ಪ್ರಾಣ ಮುದ್ರೆ ಅಂತ ಒಂದು ಮಾಡಬಹುದು. ನೋಡಿ, ಈ ಎರಡು ಬೆರಳು ಆಯ್ತಾ, ಈ ಎರಡು ಬೆರಳು ಅಪಾನ ಮುದ್ರೆಗಾಯಿತು. ಪ್ರಾಣ ಮುದ್ರೆಗೆ ಮಧ್ಯದ ಬೆರಳನ್ನು ಬಿಟ್ಬಿಡಿ, ಉಂಗುರದ ಬೆರಳು ಕಿರು ಬೆರಳು ಇವೆರಡರ ಜೊತೆಗೆ ಹೆಬ್ಬೆರಳನ್ನು ನೀವು ಸ್ಪರ್ಶ ಮಾಡಿ ಇಟ್ಟುಕೊಂಡ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆ ಒಂದು ಉದ್ದೇಶಕ್ಕೆ ನಮ್ಮ ಪೂರ್ವಜರದಕ್ಕೆ ಪ್ರಾಣ ಮುದ್ರೆ ಅಂತ ಹೆಸರಿಟ್ಟಿರೋದು. ಇಮ್ಯೂನ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ರೋಗಾಣುಗಳು ರೋಗ ನಿರೋಧಕ ಶಕ್ತಿ ಇವೆರಡರ ನಡುವಿನ ಹೋರಾಟ ಪ್ರತಿ ಕ್ಷಣವೂ ದೇಹದಲ್ಲಿ ನಡೀತಾನೆ ಇರುತ್ತೆ. ಯಾವ ಸಂದರ್ಭದಲ್ಲಿ ರೋಗಾಣುಗಳು ಮೇಲ್ಗೈಯನ್ನು ಸಾಧಿಸಿ ರೋಗ ನಿರೋಧಕ ಶಕ್ತಿಯ ಪ್ರಭಾವ ಕಡಿಮೆಯಾಗುತ್ತೋ ಆಗ ಸಂಬಂಧಪಟ್ಟ ರೋಗಾಣುವಿಗೆ ಸಂಬಂಧಪಟ್ಟಂತಹ ಕಾಯಿಲೆ ನಮ್ಮ ದೇಹಕ್ಕೆ ಬರುತ್ತೆ. ಆಗ ನಾವೇನು ಮಾಡ್ತೇವೆ, ವೈದ್ಯರ ಹತ್ರ ಹೋಗು ಅಥವಾ ನಿಮಗೆ ಗೊತ್ತಿರತಕ್ಕಂಥ ಯಾವುದೇ ಒಂದು ಪದ್ಧತಿಯ ಮೂಲಕ ಔಷಧೋಪಚಾರಗಳನ್ನು ಮಾಡಿಕೊಂಡಾಗ ಆ ಔಷಧಿಗಳೇನು ಮಾಡುತ್ತೆ, ಈ ಹಿಂದೆ ತಿಳಿಸಿರುವಂತೆ ಆ ನಿರ್ನಾಳ ಗ್ರಂಥಿಗಳನ್ನು ಪ್ರಚೋದಿಸಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತೆ ಮಾಡಿ ಆ ರೋಗ ನಿರೋಧಕ ಶಕ್ತಿ ಏನು ಉತ್ಪತ್ತಿ ಆಗುತ್ತೆ ಅದು ರೋಗಾಣುವಿನ ಜೊತೆ ಹೋರಾಟವನ್ನು ಮುಂದುವರಿಸಿ ರೋಗಾಣುಗಳನ್ನೆಲ್ಲ ಸೋಲಿಸುತ್ತೆ. ಆಗ ಆ ಒಂದು ಸಂಬಂಧಪಟ್ಟ ಕಾಯಿಲೆಯಿಂದ ನಾವು ಮುಕ್ತರಾಗ್ತೇವೆ. ಇದು ಸಹಜವಾಗಿ ರೋಗ ಬರ್ತಕ್ಕಂಥದ್ದು, ಅದರ ಪರಿಹಾರ ಆಗ್ತಕ್ಕಂಥದ್ದು ಪದ್ಧತಿ ಯಾವುದೇ ಆಗಲಿ, ಅಲೋಪತಿ ಆಯುರ್ವೇದ ಯಾವ್ದಾದ್ರು ಪದ್ಧತಿ ಆದ್ರೂ ಇದೇ ಒಂದು ಕ್ರಮದಲ್ಲಿ ರೋಗ ಬರೋದು ಮತ್ತು ನಿವಾರಣೆ ಆಗೋದು. ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ರೋಗ ನಿರೋಧಕ ಶಕ್ತಿ ಸಾಮರ್ಥ್ಯ ದೇಹದಲ್ಲಿ ಜಾಸ್ತಿ ಆಗಿರಬೇಕು. ಅದು ಜಾಸ್ತಿ ಆಗೋದಕ್ಕೆ ನಾವು ಮಾಡಬೇಕಾಗಿರೋದು ಪ್ರಾಣ ಮುದ್ರೆಯನ್ನು ಅಭ್ಯಾಸ ಮಾಡಿದರೆ ಇಮ್ಯೂನ್ ಪವರ್ ಜಾಸ್ತಿ ಆಗುತ್ತೆ. ಅಂದರೆ ಇದು ಯಾವುದೇ ಕಾಯಿಲೆ ಇರಬೇಕಂತ ಇಲ್ಲ, ಕಾಯಿಲೆ ಇಲ್ದಿದ್ರೂ ನಾವು ದಿನ ಒಂದು 15 ನಿಮಿಷ ಏನಾದರೂ ಆ ರೀತಿ ಮಾಡಿದರೆ ನಮಗೆ ಇಮ್ಯೂನ್ ಪವರ್ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಬೇಗ ಯಾವುದು ರೋಗ ಅಟ್ಯಾಕ್ ಆಗಲ್ಲ ಅಂತನ. ಈ ಥರ ಸಾಮಾನ್ಯ ಜ್ಞಾನವನ್ನೇ ಉಪಯೋಗಿಸ್ಬೇಕು ಅನ್ನೋದೇ ನನ್ನ ಅಪೇಕ್ಷೆ. ಅಂದರೆ ಈಗ ಯಾವುದೋ ಒಂದು ವಿಚಾರ ಗೊತ್ತಾಯಿತು, ಇದರಿಂದ ನಿಮಗೆ ಏನು ತೊಂದರೆ ಇಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದ್ರಿಂದ ಇಮ್ಯೂನ್ ಜಾಸ್ತಿ ಆಗುತ್ತೆ, ಬರ್ತಕ್ಕಂಥ ರೋಗಾಣುಗಳನ್ನು ತಡೆಯುವಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಮಾಡಿ.
ಈ ಥರ ಯಾವುದೇ ಒಂದು ನ್ಯಾಚುರೋಪತಿಯ ವಿದ್ಯೆಗಳನ್ನು ಹೊಸದಾಗಿ ಕಲ್ತ್ಕೊಂಡಾಗ ಈ ರೀತಿಯಾಗಿ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಅಲ್ಲಿ ಬಳಸಿ ಅದನ್ನು ನೀವು ಅಭ್ಯಾಸ ಮಾಡ್ತಾ ಬಂದರೆ ಅದ್ಭುತವಾದ ಆರೋಗ್ಯ ಇರುತ್ತೆ. ನೋಡಿದ್ರೆ ಈಗ ನಾನು ಹೇಳಬೇಕು ಅಂತಿದ್ದರೆ ನೀವು ಹೇಳಿದ್ರಿ ಸರಿ ಹೋಯ್ತು. ಆ ಥರ ಅಭ್ಯಾಸ ಮಾಡಬೇಕು. ಜೊತೆಗೆ ಪ್ರಾಣ ಮುದ್ರೆಯಲ್ಲಿ ಮತ್ತೊಂದು ಅನುಕೂಲ ಏನಿದೆ ಅಂದರೆ ಕಣ್ಣಿನ ತೊಂದರೆಗೆ ಸಹ ಅನುಕೂಲ. ಕಣ್ಣಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರೂ ಪ್ರಾಣ ಮುದ್ರೆ ಅನುಕೂಲ ಮಾಡಿಕೊಡುತ್ತೆ. ಅಗೇನ್ ದಿಸ್ ಈಸ್ ರಿಲೇಟೆಡ್ ಟು ಪಿಟ್ಯುಟರಿ ಗ್ಲ್ಯಾಂಡ್ ಆಜ್ಞಾಚಕ್ರ. ಆಜ್ಞಾಚಕ್ರವನ್ನು ಸ್ಟ್ರೆಂಥನ್ ಮಾಡೋ ಕೆಲಸವನ್ನು ಸಹ ಮಾಡುತ್ತೆ. ಆಜ್ಞಾಚಕ್ರ ಎಲ್ಲಿ ಪ್ರಬಲವಾಗಿ ಕೆಲಸ ಮಾಡ್ತಾ ಇರುತ್ತೆ ಅವಾಗ ರೋಗ ನಿರೋಧಕ ಶಕ್ತಿಯು ಅದ್ಭುತವಾಗಿರುತ್ತೆ. ಹಾಗೆಯೇ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದನು ನಾವು ಮುಕ್ತರಾಗ್ಬೋದು. ಜೊತೆಗೆ ಮನಸ್ಸಿನ ಡೋಲಾಯಮಾನವಾಗ್ತಾ ಇರ್ತಲ್ಲ, ಅದು ಮಾಡಲ ಇದು ಮಾಡಲ, ಇದು ಸರಿನ ಅದು ಸರಿನ, ಅವು ಸರಿನ ಇವ್ರು ಸರಿನ, ಯಾರು ಸರಿ ಅನ್ನೋದ್ರಲ್ಲೇ ದಿನ ಕಳೆದು ಬಿಡ್ತೀವಿ. ಸ್ಥಿರವಾಗಿರಲ್ಲ. ಏನಕ್ಕೆ ಅಂದರೆ ಯಾವಾಗಲೂ ನಾವು ತಪ್ಪು ಮಾಡೋದೇ ಇಲ್ಲ ಅನ್ನೋದು ನಮಗೆ ಫಿಕ್ಸ್ ಇರುತ್ತೆ. ಹಾಗಾಗಿ ಮಾಡಿರ್ತಕ್ಕಂಥ ಆಗಿರ್ತಕ್ಕಂಥ ತಪ್ಪನ್ನು ಯಾರಿಗೆ ತಲೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಯೋಚನೆ. ಈ ಥರದ ಗೊಂದಲಗಳೆಲ್ಲ ನಿವಾರಣೆ ಆಗೋದಕ್ಕೆ ಪ್ರಾಣ ಮುದ್ರೆ ಅನುಕೂಲ ಮಾಡುತ್ತೆ. ಇಷ್ಟು ಅನುಕೂಲಗಳಿದೆ. ಕಣ್ಣಿನ ಸಮಸ್ಯೆ ಅಂದರೆ ದೃಷ್ಟಿ ದೋಷದ ಬಗ್ಗೆನ ಯಾವ ರೀತಿ? ಕಣ್ಣಿನ ಸಮಸ್ಯೆ ಸಾಮಾನ್ಯವಾಗಿ ಬರತಕ್ಕಂಥದ್ದು ಕಣ್ಣಿನ ಸುತ್ತ ಇರತಕ್ಕಂತಹ ಈ ಮೈನರ್ ನರ್ವ್ಸ್ ಅಂತೀವಿ, ಸಣ್ಣ ಸಣ್ಣ ತಂತು ನರಗಳು. ಆ ನರಗಳಲ್ಲಿ ಆಮ್ಲಜನಕದ ಪೂರೈಕೆ ರಕ್ತದ ಪರಿಚಲನೆಯಲ್ಲಿ ಆಗುವಂತಹ ವ್ಯತ್ಯಾಸದಿಂದ ಸಾಮಾನ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ಬರುತ್ತೆ. ಅದರ ಜೊತೆಗೆ ವಯೋಧರ್ಮಕ್ಕೆ ಸಹಜವಾಗಿ ಒಂದು 40-45 ವರ್ಷ ಆದಮೇಲೆ ಚಾಲೀಸ ಅಂತೀವಿ, ಓದೋದಕ್ಕೆ ಕಣ್ಣಿಗೆ ಸ್ವಲ್ಪ ನರ ವೀಕ್ ಆಗಿರುತ್ತೆ, ಅದನ್ನು ಹಾಕ್ಕೊಳ್ಳೋದು. ಅದು ಹಾಕ್ಕೊಳ್ಳೋದನ್ನು ಎಷ್ಟೋ ಜನ ಹಾಕಲ್ಲ, ತುಂಬ ಹಿಂಗೆ ದೂರ ಹಿಂಗೆ ಇಟ್ಕೊಂಡೇ ನೋಡೋದು ಅಭ್ಯಾಸ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ತೊಂದರೆ ಆಗುತ್ತೆ. ಆ ಥರ ಬಂದಾಗ ಕಣ್ಣಿನ ಪರೀಕ್ಷೆ ಮಾಡಿಸಿ ಸಂಬಂಧಪಟ್ಟಿದ್ದು ಹಾಕೋಬೇಕು. ಸ್ವಲ್ಪ ವರ್ಷ ಆದ ನಂತರ ಅದು ತಾನಾಗೆ ಮತ್ತೆ ಸರಿ ಹೋಗುತ್ತೆ. ಅಂಥವುಗಳನ್ನು ಹೊರತುಪಡಿಸಿ ಕಣ್ಣಿಗೆ ಆಮ್ಲಜನಕದ ಪೂರೈಕೆ ರಕ್ತ ಪರಿಚಲನೆ ಚೆನ್ನಾಗಿ ಮಾಡುತ್ತೆ ಈ ಪ್ರಾಣ ಮುದ್ರೆ. ಗುರುಜಿ, ಇಲ್ಲಿವರೆಗೂ ವಾಯು ಮುದ್ರೆ, ಆಕಾಶ ಮುದ್ರೆ, ಪೃಥ್ವಿ ಮುದ್ರೆ, ಸೂರ್ಯ ಮುದ್ರೆ, ವರ್ಣ ಮುದ್ರೆ, ಪ್ರಾಣ ಮುದ್ರೆ, ಹೀಗೆ ನಾನಾ ವಿಧವಾದ ಮುದ್ರೆಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇಂದಿನ ಸಂಚಿಕೆಯ ಕಾಲಾವಕಾಶ ಮುಗಿತಾ ಬಂತು. ಇದು ಕೊನೆಯದಾಗಿ ಏನು ಟಿಪ್ಸ್ ಕೊಡ್ತೀರಾ? ಕಣ್ಣಿಗೆ ಸಂಬಂಧಪಟ್ಟ ವಿಚಾರವನ್ನು ನಾವು ಕೊನೆಯದಾಗಿ ಮಾತಾಡಿದ್ರಿಂದ ಕಣ್ಣಿಗೆ ಸಂಬಂಧಪಟ್ಟಾಗೆ ಒಂದು ಟಿಪ್ಪನ್ನು ಹೇಳ್ತೇನೆ. ಕಣ್ಣಿನ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ಅತ್ಯಂತ ಸರಳವಾಗಿ ಎರಡು ಎಕ್ಸಸೈಸ್ಗಳನ್ನು ಮಾಡ್ಬೋದು. ಒಂದು, ಅತ್ಯಂತ ದೂರದಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ವಸ್ತುವನ್ನು ಗುರುತಿಸಿ ಸುಮಾರು 1 ನಿಮಿಷ ಅದನ್ನೇ ತದೇಕ ಚಿತ್ತದಿಂದ ನೋಡ್ತಾ ಇರೋದು. ಆಮೇಲೆ ತಕ್ಷಣ ನಿಮ್ಮ ದೃಷ್ಟಿಯನ್ನು ಬದಲಾಯಿಸಿ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥ ವಸ್ತುವನ್ನು ನೋಡೋದು. ಈ ರೀತಿಯಾಗಿ 4-6 ಬಾರಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕಣ್ಣಿನ ಸುತ್ತ ತಂತು ನರಗಳಿಗೆ ಸ್ಟ್ರೈನ್ ಅನ್ನಿಸ್ಬೋದು ಅಥವಾ ಕಣ್ಣೀರು ಬರಬಹುದು, ಅದರ ಬಗ್ಗೆ ಚಿಂತನೆ ಬೇಡ. ಆ ನರಗಳಿಗೆ ಒಳ್ಳೆಯ ಶಕ್ತಿ ಅಂತೂ ಖಂಡಿತ ಬರುತ್ತೆ. ಅದೇ ರೀತಿಯಾಗಿ ಕಣ್ಣು ಗುಡ್ಡೆಯನ್ನು ವೃತ್ತಾಕಾರವಾಗಿ ಆಡಿಸೋದು, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಆ ಥರ ಒಂದು ನಿಧಾನವಾಗಿ ಶುರು ಮಾಡಿ ಕಣ್ಣುಗುಡ್ಡೆಯನ್ನೇ ಸುತ್ತಿಸೋದು, ಮತ್ತೆ ವಾಪಸ್ ಒಂದು 10 ಬಾರಿ ಹೀಗೆ ಮಾಡೋದು, 10 ಬಾರಿ ಹೀಗೆ ಮಾಡೋದು, ಮತ್ತೆ 10-10 ಬಾರಿ ಹೀಗೆ ಈ ಥರ ಮಾಡ್ತಾ ಇದ್ದು ಆಮೇಲೆ ಕಣ್ಣುಗಳನ್ನು ಸುಮ್ಮನೆ ಮುಚ್ಚಿಬಿಡೋದು. ಕಣ್ಣನ್ನು ಒತ್ತಬಾರದು, ರೆಪ್ಪೆಗಳನ್ನು ಹಗುರವಾಗಿ ಮುಚ್ಚಿ ಕಣ್ಣಿನ ಭಾಗವನ್ನೇ ಗಮನಿಸ್ತಾ ಇದ್ರೆ ಇಲ್ಲೆಲ್ಲ ಉರಿ ಬಂದಿರೋದು ನಿಧಾನವಾಗಿ ತಣ್ಣಗಾಗ್ತಾ ಬರುತ್ತೆ. ಆ ರೀತಿ ಅಭ್ಯಾಸ ಮಾಡೋದ್ರಿಂದ ಕಣ್ಣಿನ ಸುತ್ತ ಇರತಕ್ಕಂಥ ನರಗಳಿಗೆ ಒಳ್ಳೆಯ ಶಕ್ತಿ ಬರುತ್ತೆ, ಕಣ್ಣಿನ ಸುತ್ತ ಕಪ್ಪಾಗುವಿಕೆ ಸಹ ನಿಲ್ಲುತ್ತೆ. ಧನ್ಯವಾದಗಳು ಗುರುಜಿ. ಇದರಿಂದ ಕಣ್ಣಿನ ಸಮಸ್ಯೆಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ. ನರಗಳಿಗೆ ಸ್ವಲ್ಪ ಸ್ಟ್ರೆಂತ್ ಬರೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಇಲ್ಲಿಯವರೆಗೂ ಬಹಳ ಥರದ ಮುದ್ರೆಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀರಾ, ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ನಿಮ್ಮಿಂದ ಮಾಹಿತಿ ಪಡಿತೀವಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಬಸವ ಟಿವಿಯ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324
4555555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org.